ಹೇ ದೇವರೇ, ಈಗ ನನ್ನ ನಿನ್ನ ದಯದಿಂದ ನನ್ನ ತಮ್ಮ ವಿಜಯ ಸರ್ಕಾರಿ ನೌಕರಿ ಮಾಡುತ್ತಿದ್ದಾನೆ. ಇನ್ನೊಬ್ಬ ತಮ್ಮ ಅಜಯನಿಗೆ ನಿನ್ನ ದಯದಿಂದ ಯಾವುದಾದ್ರೂ ಒಂದು ಸ್ವಂತ ಉದ್ಯೋಗ ಸಿಕ್ಕರೆ ನಮ್ಮ ಬಾಳಿನಲ್ಲಿ ಕಷ್ಟದ ಕತ್ತಲಿಗೆ ಬೆಳಕು ನೀಡುತ್ತಾ ದೇವರು ನನಗೆ ಗೊತ್ತು, ನೀನು ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ ಅಂದು. ಒಬ್ಬರೇ ನಿಂತುಕೊಂಡು ಏನೇನೋ ಮಾತಾಡ್ತಿದ್ರಲ್ಲ ಸ್ವಾಮಿ. ಏನಿಲ್ಲ ಗಂಗಾ, ನಮ್ಮ ಅಜಯನಿಗೆ ಒಂದು ಸ್ವಂತ ಉದ್ಯೋಗ ಸಿಕ್ಕರೆ ನಮ್ಮ ಬಾಳು ಎಷ್ಟು ಸಂತೋಷವಾಗಿರುತ್ತಾ ವಿಚಾರ ಮಾಡ್ತಾ ಇದ್ದೆ. ಹೌದ್ರಿ, ದೇವ್ರ ನಂಬಿದ್ರೆ ಮಾತ್ರ ಯಾವ ಕಾಲಕ್ಕೂ ಅಸಾಧ್ಯದ ಕೆಲಸ ಅಲ್ವೇ ಅಲ್ಲ ರೀ ಗಂಗಾ. ನಮ್ಮಂತ ಬಡವರ ಮೇಲೆ ಆ ದೇವರು ಸದಾ ಕಣ್ಣು ತೆರೆದೇ ತಿರ್ತಾನೆ. ಹಾ ಗಂಗಾ, ನಿನ್ನ ಮೈದನರು ಕಾಣ್ತಾ ಇಲ್ವಲ್ಲ? ಹೌದ್ರಿ, ಇನ್ನು ಅಜಯ ಹೊರಗಡೆ ಹೋಗಿದ್ದಾನೆ, ವಿಜಯ್ ಮತ ಡ್ಯೂಟಿ ಮೇಲೆ ಹೋಗಿದ್ದಾನೆ ರೀ. ಯಾವಾಗಲೂ ಡ್ಯೂಟಿ ಡ್ಯೂಟಿನೇ ಅನ್ನದೆ, ಯಾವತ್ತಾದ್ರೂ ಒಂದಿನ ರಜೆ ಹಾಕಿ ಮನೆಯಲ್ಲಿರಬಾರ್ದೆ ಆ ವಿಜಯ. ಕಾರನು ದೇವರಿಂದ ನಂಬಿಕೊಂಡ್ರು ನನ್ನ ಮೈತನ. ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಬಾರಪ್ಪ ವಿಜಯ, ಯಾಕೆ ಸಂತೋಷವಾಗಿ ಇದೆಯಲ್ಲ, ಏನು ಸಮಾಚಾರ? ಅಣ್ಣ ಮೊದಲೇ ಸ್ವೀಟ್, ಆಮೇಲೆ ವಿಷಯ. ಹ್ಮ್ ಆಯ್ತು, ಈಗೇನು ಹೇಳಪ್ಪ ವಿಷಯ? ಅಣ್ಣ ನಾನು ಅದೃಷ್ಟ ದಂಡರಾಜನ ಶ್ರೀಗಂಧದ ಲಾರಿನ ಹಿಡಿದು ಸರ್ಕಾರಕ್ಕೆ ಒಪ್ಪಿಸಿದಕ್ಕೆ ನನಗೆ ಸರ್ಕಾರ ಪ್ರಮಿಸ್ ಕೊಟ್ಟಿದೆ. ಸಂತೋಷ, ಆದರೆ ಒಂದು ಕಡೆ ದುಃಖ. ಯಾಕಣ್ಣ, ನಾ ಏನಾದ್ರೂ ತಪ್ಪು ಮಾಡಿದೇನೆ? ನಾನ ಸರಿಯಾಗಿದೆಯಪ್ಪ, ಆದರೆ ನೀನು ಅವರ ದೃಷ್ಟಿಯಲ್ಲಿ ಲಕ್ಷಾಂತರ ರೂಪಾಯಿ ಲಾರಿ ಹಿಡಿದು ಕೊಟ್ಟರು, ಅಂದಮೇಲೆ ಅವರು ನನ್ನ ಸುಮ್ಮನೆ ಬಿಡುತ್ತಾರೇನಪ್ಪ? ಅಣ್ಣ ಇದು ತಪ್ಪ ಅಂತ ಅವರು ನನ್ನ ಎದುರು ಬಂದು ನಿಂತ್ರೆ ಅವರು ರೊಂಡವನು ಚಂಡಾಡಿ ಬಿಡುತ್ತಾನೆ. ವಿಜಯ ನನಗೆ ತಿಳಿಯದಪ್ಪ, ನಾನು ಹೇಳುತ್ತೇನೆ, ನೀನು ಅಂತವ್ರ ಎದುರು ನಿಲ್ಲುವುದು ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ ಅದು ನೀ ಹೇಳುವ ಮಾತನ್ನು ಮರ್ತೀಯ? ತಪ್ಪು ಮಾಡಿದ್ರೆ ಶಿಕ್ಷೆಯ ಸತ್ಯದ ಮಾತು ಮರ್ತಿ ಬಿಟ್ಟಿಯಾನ? ಆ ಶ್ರೀಗಂಧದ ಲಾರಿನ ಯಾರಿಗಾದ್ರೂ ಮಾರಿ ಹಣ ತಂದಿದ್ರೆ ನನ್ನನ್ನು ಮನೆಯೊಳಗೆ ಬೆಣ್ಣೆ ತಟ್ಟಿ ಸಂತೋಷದಿಂದ ಕರೆದುಕೊಳ್ಳುತ್ತಿದ್ದೆ. ನನ್ನ ಹಾಗಂತ ತಿಳಿಯಬೇಡ ವಿಜಯ್. ಅಣ್ಣ ನಿನ್ನ ಮಾತಿನ ಅರ್ಥ ಆ ದುಷ್ಟ ಸ್ವಲ್ಪ ಮತ್ತೊಟ್ಟು ಸಪೋಟ ಕೊಟ್ಟು ನಮ್ಮ ದೇಶದಲ್ಲೆಲ್ಲ ಸಂಪತ್ತು ದೋಚಿಕೊಂಡು ಹೋಗಲವರಿಗೆ ಬೆಣ್ಣೆ ತಟ್ಟಿ ಹೇಳದಂತಾಗುತ್ತಿದೆ ನಿನ್ನ ಮಾತಿನ ಅರ್ಥ. ಆಯ್ತು ವಿಜಯ, ಈ ನಿನ್ನ ಬುದ್ಧಿ ಮುಂದೆ ನಾನು ಚಿಕ್ಕವನು, ನಾನು ಹೇಳುತ್ತೇನೆ, ನೀನು ಅಂತವ್ರ ಎದುರು ನಿಂತಿದೆ ಅಂದ ಮೇಲೆ ನಿನ್ನ ಬಾಳು ಸ್ವಲ್ಪ ಹುಷಾರಾಗಿ ಇರಬೇಕು. ಯಾಕ್ರಿ ನನ್ನ ಮೈದನ ಅಂದ್ರೆ ಏನೋ ತಿಳಿದುಕೊಂಡ್ರೆ ಕೈಲಾಗದಲ್ಲ ಒಂದು ತಿಳಿದುಕೊಂಡ್ರೆ ನೀನು ಒಂದು ವೇಳೆ ಹಿಡಿದೆದ್ದು ನಿಂತ್ರೆ ಸಾಕು ಆ ಶ್ರೀಮಂತರನ್ನು ಇಲ್ಲ ಅಂತ ಅನ್ಸಿಬಿಡ್ತಾನೆ, ತಿಳಿಯತೇನ್ರಿ? ನೀನು ನಿಮ್ಮ ಮೈದನನ್ನ ಪಾರ್ಟಿಯಾ? ಆಯ್ತು ಬಾ, ಹೊಟ್ಟೆ ಇಸಿತಾ ಇದೆ, ಊಟ ಬಡಿಸು ಬಾ. ನಿಲ್ಲು ಅಣ್ಣ, ಅಜಯನು ಬರಲಿ, ಒಟ್ಟಾಗಿ ಕೂಡಿ ಊಟ ಮಾಡೋಣ. ನೋಡುವ ವಿಜಯ, ಅಗೋ ಬಂದೇ ಬಿಟ್ಟ ಅಜಯ, ಬಾ ಅಜಯ, ನಿನ್ನ ಸಲುವಾಗಿ ವಿಜಯ ಕಾಯ್ತಾ ಇದ್ದಾನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಅಂದಾಗೆ ಯಾರ ಈ ಹುಡುಗಿ ಅಜಯ? ನೀವು ಈ ಊರಿನ ಧನಿಕರಾದ ದಂಡರಾಜನ ಮಗಳು ಸೌಂದರ್ಯಲ್ಲವೇ? ಹೌದು, ನಾನು ದಂಡರಾಜನ ಮಗಳು ಸೌಂದರ್ಯನೇ. ಆ ಗರ್ಭ ಶ್ರೀಮಂತನ ಮಗಳಾದ ತಾವು ಈ ಮನೆಗೆ ಬರಲು ಕಾರಣ ಅಜಯ? ಅದು 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 ಏನನ್ನ ಅದು ಅಂತ ಇದೆಯಲ್ಲ, ಅದು ನಾನು ಮತ್ತು ಸೌಂದರ್ಯ ಒಬ್ಬರಿಗೊಬ್ಬರು ಮನಸಾರೆ ಪ್ರೀತಿಸುತ್ತಿದ್ದೇವೆ, ಅದಕ್ಕೆ ವಿಜಯ. ಕಾರಣ ಮತ್ತಿಬ್ಬರಿಗೆ ಬೇಗ ಮದುವೆ ಮಾಡಿಸುವಂತ ತಾನೇ ನೀನು ಹೇಳ್ತಿರೋದು, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ ಏನು ಹೇಳುತ್ತೀರಿ ನೀವು? ಹೌದು ಕಣ, ಹೌದು, ಇವರ ತಂದೆಯಲ್ಲಿ ನಾವು ಭಿಕ್ಷೆ ಬೇಡುವ ಪ್ರಸಂಗ ಬಂದಿತ್ತು, ಆ ದೇವರಿಂದ ನಮ್ಮ ಬಾಳು ಚೆನ್ನಾಗಿ ನಡೀತಾ ಇದೆ, ಈಗ ನನ್ನ ತಮ್ಮ ಅಜಯ ಓದಿ ಒಂದು ಚೆನ್ನಾಗಿ ಕೆಲಸಕ್ಕೆ ಹತ್ತಿಕೊಳ್ತಾನಂದರೆ ಇವನನ್ನು ನೋಡಿದರೆ ಇಂಥ ಕೆಟ್ಟ ಸಮಾಜ ಬೆಳೆಸು ಅಂತ ಹೇಳಲು ಬಂದನೆ. ನೋಡಿದಿ ಆಗ ನಿನ್ನ ಮೈದನ ಮಾಡಿದ ಕೆಟ್ಟ ಕೆಲಸವನು. ವಿಜಯ್ ನೀನು ಹೇಳ್ತಿರೋ ಮಾತು ಸತ್ಯವೇನಪ್ಪ? ಹೌದು ಅತ್ತಿಗೆ, ನಾನು ನಿಜವಾಗಲೇ ಇವಳನ್ನ ಪ್ರೀತಿಸುತ್ತೇನೆ. ಅಜಯ ನಿನಗೆ ಅವಳೇ ಬೇಕಾದರೆ ಅವಳ ಹಿಂದನೇ ಹೊರಟು ಹೋಗು, ಇಲ್ಲ ನಾವೇ ಬೇಕಾದರೆ ಅವಳನ್ನು ಬಿಟ್ಟು ಮನೆಯಲ್ಲೇ ಇದ್ದ ಬಿಡು. ಏನೋ ಹಿರಿಯರು ಒಂದು ಮಾತು ಕೇಳಿ, ನಾವಿವರು ಮದುವೆ ಆಗೋಣ ಅಂತ ಬಂದ್ರೆ ಇವರು ಒಂಚೂರು ಮರ್ಯಾದನೆ ಕೊಡ್ತಾ ಇಲ್ಲ. ಬನ್ನಿ ಅಜಯ್, ನಾವೇ ದೂರ ಎಲ್ಲಾದ್ರೂ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಬನ್ನಿ ಅಜಯ್ ಹೋಗೋಣ. ಇಲ್ಲ ಸೌಂದರ್ಯ, ಇಲ್ಲಿವರೆಗೆ ನನ್ನ ಅಣ್ಣನಿಗೆ ಬೇಡವಾದ ಕೆಲಸ ನಾನು ಮಾಡುದಿಲ್ಲ, ಇನ್ನು ಮುಂದೆ ಮಾಡುದಿಲ್ಲ. ನೀನು ದಯವಿಟ್ಟು ನನ್ನ ಮರೆತು ಯಾರಾದರೂ ಮದುವೆಯಾಗಿ ಸುಖದಿಂದ ಇರು ಸೌಂದರ್ಯ. ಹೋಗಿ ಹೋಗಿ, ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ನಲ್ಲ ಅದು ನನ್ನ ತಪ್ಪು. ನೀನಿಲ್ಲದೆ ನಾನು ಬಾಳ್ಲಾರೆ, ನೀನಿಲ್ಲದೆ ನಾನು ಬದುಕ್ಲಾರೆ ಅಂತ ಹೇಳಿದೆ ಅಲ್ಲ, ಅದೆಲ್ಲ ಸುಳ್ಳ. ಈಗ ಬೇರೊಬ್ಬರ ಮದುವೆಯಾಗಿ ಸುಖದಿದ್ದೇನೆ ಅಂತ ಹೇಳ್ತಾ ಇದ್ದಲ್ಲ, ನಿನಗೆ ಹೃದಯ ಅನ್ನೋದಾದ್ರೆ ಇದೆಯಾ? ಸೌಂದರ್ಯ ಈಗ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೋ. ಈಗ ನನಗೆ ಅದೇನು ಹೇಳ್ಬೇಡ, ನಿನಗೆ ನಾನ್ ಬೇಕೋ ಅಥವಾ ಇವ್ರು ಬೇಕೋ? ನನಗೆ ನನ್ನ ಅಣ್ಣನೇ ಮುಖ್ಯ,
ಅಜಯ್ ಏನು ಮಾತಾಡ್ತಾ ಇದ್ದೀಯ ನೀನು? ಹೌದು ಸೌಂದರ್ಯ, ನಾನು ನಿನ್ನ ಬದುಕಬಾರದು, ನಿನ್ನ ಸೊಂದ ಪ್ರೀತಿನಲ್ಲ ನನಗೆ ಸಾಯಲೇಬೇಕು. ಹೌದು, ನನಗೆಲ್ಲಾದರೂ ಹೋಗಿ ಸಾಯಲೇಬೇಕು. ನಿಲ್ಲ ಮಾ ಸೌಂದರ್ಯ, ನನ್ನ ತಮ್ಮನಿಗೆ ಇಷ್ಟವಾದದ್ದು ನಾನು ಯಾವತ್ತಿಗೆ ಬಿಡುವಂತಿಲ್ಲ. ಅಜಯ್ ಸೌಂದರ್ಯ, ನಾಳೆನ ನಿಮ್ಮ ಮದುವೆ ವಿಷಯ ನಿಮ್ಮ ತಂದೆ ಹತ್ರ ಮಾತನಾಡ ಬರ್ತೇನೆ. ನೋಡಿ, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತನಾಡಿಬಿಟ್ಟೆ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಛೇ ಛೇ, ಎದ್ದೇಳಮ್ಮ, ನಿಮ್ಮೆಲ್ಲರಿಗೆ ದೊಡ್ಡವನಾದ ನಾನು ನನ್ನ ಮಾಡಬೇಕಾದ ಕರ್ತವ್ಯ. ನನಗೆ ಗೊತ್ತಿತ್ತು ಪ್ರೇಮಗಳನ್ನು ದೂರ ಮಾಡಕ ಕಟ್ಟುಕಾಲ ಅಂತ. ನನ್ನ ಅಜಯ್, ನಾನು ಹೋಗಿ ಬರ್ತೇನೆ, ಬಂದು ತುಂಬ ಹೊತ್ತಾಯ್ತು. ನಿಲ್ಲಮ್ಮ, ಮನೆ ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಹೋಗುವಂತೆ, ನಡೆಯಮ್ಮ. ಹೌದಮ್ಮ, ಊಟ ಮಾಡ್ಕೊಂಡು ಹೋಗುತ್ತೆ ಎಲ್ಲು. ಆಯ್ತು ಆಯ್ತು, ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಕೇಳ್ತೀರಿ ಅಂದಮೇಲೆ ನಾನಿವತ್ತು ನಿಮ್ಮ ಮನೆಯಲ್ಲಿ ಊಟ ಮಾಡ್ತೇನೆ.